ನಮಸ್ಕಾರ ವೀಕ್ಷಕರೇ ಹರಿಹರ್ ಪೈಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಎಳ್ಳುಂಡೆಯನ್ನು ಮಾಡಲು ಹೊರಟಿದ್ದೇನೆ ಅದಕ್ಕಾಗಿ ನಾನು ಎಳ್ಳನ್ನು ಮೂರು ಕಪ್ಪಷ್ಟು ತಗೊಳ್ತಾ ಇದ್ದೇನೆ ನೋಡಿ ಇದು ಇನ್ನೂರೈವತ್ತು ಮಿಲಿ ಲೀಟರ್ ಅಂತ ಬರೆದಿರುವ ಕಪ್ಪದು ಅಂದರೆ ಸಾಧಾರಣ ನಮ್ಮ ಅರ್ಧ ಕೆ ಜಿಯಷ್ಟು ಈಗ ಎಳ್ಳನ್ನು ತೊಗೊಂಡಿದ್ದೇನೆ ಅದನ್ನು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಮತ್ತೆ ಈಗ ಜಾಲಿಸ್ತಾ ಇದ್ದೇನೆ ಅಂದರೆ ಮರಳೆಲ್ಲ ಕೆಳಗುಳಿಬೇಕು ಹಗುರದ ಮೇಲಿನ ಎಳ್ಳನ್ನು ಹಾಗೆ ಕೈಯಲ್ಲಿ ಜಾಲ್ಸಿ ಜಾಲ್ಸಿ ತೆಗೆದು ಮರಳೆಲ್ಲ ನೋಡಿ ಈಗ ಇಷ್ಟು ಉಳಿದಿದೆ ಅದನ್ನು ತೆಗೆದಸ್ದು ಇದನ್ನು ಈಗ ಗಾಳಿಸಿದ್ದೇನೆ ನೀರೆಲ್ಲ ಇಳಿದು ಹೋಗಬೇಕು ಕಂಪ್ಲೀಟಾಗಿ ಆಮೇಲೆ ಒಂದು ಹನಿಯೂ ಉಳಿಬಾರ್ದು ಆ ಥರ ಎಲ್ಲ ಇಳಿದು ಹೋದ ಮೇಲೆ ಒಂದು ಬಿಳಿಯ ಬಟ್ಟೆ ಮೇಲೆ ಅದನ್ನು ಒಣಗಿಸ್ತಾ ಇದ್ದೇನೆ ಅದು ಒಳಗೇನೆ ಬಿಸಿಲಲ್ಲಿ ಅಲ್ಲ ಒಳಗೆ ಒಣಗಿಸ್ತಾ ಇದ್ದೇನೆ ಒಂದು ಟೂ ಅವರ್ಸಲ್ಲಿ ಅದು ಹೊರಗೆ ಬಿಸಿಲಿದ್ರೆ ಸಾಕು ಚೆನ್ನಾಗಿ ಒಳಗೆ ಒಣಗಿ ಬರುತ್ತೆ ಒಣಗಿದ ಮೇಲೆ ಅಂದರೆ ನೀರಿನ ಅಂಶ ಎಲ್ಲ ಫಸ್ಟ್ ಎಲ್ಲ ಹೋದ ಮೇಲೆ ಒಂದು ಕಾವಲಿಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಇಂಥ ಒಂದು ಕೊಬ್ಬರಿ ಗಿಟ್ಕನ್ನು ತೊಗೊಂಡಿದ್ದಾನೆ ಸೊ ಅದನ್ನು ತುರಿದು ಇಟ್ಕೊಂಡಿದ್ದೇನೆ ಒಂದು ಆಗಿದೆ ಸೊ ಇಲ್ಲಿ ಕಪ್ಪೆಳ್ಳನ್ನು ಹುರಿಬೇಕಾದ್ರೆ ಒಂದು ಸ್ವಲ್ಪ ಜಾಗ್ರತೆ ಮಾಡಬೇಕು ಕಲ್ಲರ್ ಗೊತ್ತಾಗಲ್ಲ ಆದರೆ ಪರಿಮಳ ಮತ್ತು ಅದು ಕುಟಿತಾ ಇರುವ ಟಪಟಪ ಹಾರ್ತಾ ಇರೋದನ್ನು ಕಂಡು ನಾವು ಹುರಿದಿದೆ ಅಂತ ಕೇಳಿಸ್ಕೋಬೋದು ಮೀಡಿಯಮ್ ಉರಿಯಲ್ಲೇ ಹುರಿತಾ ಇದ್ದೇನೆ ಸಾಧಾರಣ ಹದಿನೈದರಿಂದ ಇಪ್ಪತ್ತು ನಿಮಿಷದವರೆಗೂ ಹುರಿಬೇಕಾಗಿ ಬರ್ತದೆ ಸೊ ನೋಡಿ ಹುರಿದಾಗಿದೆ ಅಂತ ನೋಡಿದಾಗ ಅದನ್ನು ಸ್ವಲ್ಪ ಪುಡಿ ಪುಡಿ ಮಾಡಿ ಪರಿಮಳ ನೋಡಿದ್ರೆ ಗೊತ್ತಾಗ್ತದೆ ಸರಿಯಾಗಿ ಹುರಿದು ಬಂದಿದೆ ಅಂತ ಸೊ ಈಗ ಕೊಬ್ಬರಿಯನ್ನು ಸಹ ನಾನು ಹುರ್ಕೊಳ್ತಾ ಇದ್ದೇನೆ ಅದನ್ನು ಸ್ವಲ್ಪ ಮಾತ್ರ ಸಣ್ಣ ಉರಿಯಲ್ಲಿ ಉರಿದ್ಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು ಅಲ್ಲೇ ಗರಿ ಗರಿ ಆಗುತ್ತೆ ಅದನ್ನು ಬೇರೆ ಪಾತ್ರೆಲಿ ತೆಗೆದಿಟ್ಕೊಂಡಿದ್ದೇನೆ ಈಗ ಏಲಕ್ಕಿಯನ್ನು ಸುಲಿಬೇಕು ಸುಲಿಯೋದು ಅಂದರೆ ಕಿರಿಕಿರ ಒಂದು ಹದಿನೈದು ಇಪ್ಪತ್ತಾದರೂ ಹಾಕಬೇಕು ಸೊ ಅದಕ್ಕೆ ಏನು ಮಾಡ್ತೇನೆ ಈಗ ಅಂದರೆ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಏಲಕ್ಕಿಯನ್ನು ಪೂರ್ತಿ ಹಾಕ್ಕೊಂಡು ಅದನ್ನು ಒಂದು ಎರಡು ಸತಿ ಪಲ್ಸ್ ಮಾಡಿಬಿಟ್ರೆ ಆಯಿತು ಗಿರ್ರ ಅನ್ನಿಸ್ಬಿಟ್ರೆ ಆಯಿತು ನೋಡಿ ಈ ರೀತಿ ಸಿಪ್ಪೆ ಎಲ್ಲ ಹೋಗುತ್ತೆ ಆಮೇಲೆ ಸಿಪ್ಪೆಯನ್ನು ಅಷ್ಟೇ ಕೈಯಲ್ಲಿ ಹಾಕ್ಬೋದು ಉಳಿದಂಥ ಒಳಗಿನ ಏನು ಕರ್ನಲ್ ಸಿಗುತ್ತೋ ಅದನ್ನು ಪುಡಿ ಮಾಡಲಿಕ್ಕೆ ಸಕ್ಕರೆ ಹಾಕ್ಕೊಂಡು ಅದೇ ಮಿಕ್ಸಿ ಜಾರಲ್ಲಿ ಒಂದು ನಾಲ್ಕು ಚಮಚೆ ಸಕ್ಕರೆ ಹಾಕಿ ಪುಡಿ ಮಾಡಿಕೊಂಡೆ ಎಷ್ಟು ನೈಸಾದ ಪುಡಿ ಆಯಿತು ನೋಡಿ ಈಗ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪುಡಿಯನ್ನು ಉಳಿಸ್ಕೊಂಡು ಉಳಿದ ದೊಡ್ಡ ದೊಡ್ಡ ಕೊಬ್ಬರಿ ತುಂಡುಗಳನ್ನು ಹಾಕಿ ಒಂದು ಸ್ವಲ್ಪ ಎಳ್ಳನ್ನು ಹಾಕಿ ನೈಸಾದ ಪುಡಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ನೋಡಿ ಎಲ್ಲ ಎಳ್ಳನ್ನು ನಾನು ಪುಡಿ ಮಾಡಿಲ್ಲ ಸ್ವಲ್ಪ ಮಾತ್ರ ಆವಾಗ ಬೈಂಡ್ ಆಗ್ತದೆ ಚೆನ್ನಾಗಿ ಉಂಡೆ ಕಟ್ಟಕ್ಕೆ ಒಳ್ಳೆಯ ಬೈಂಡರ್ ಆಗ್ತದೆ ಅದು ಸೊ ಈಗ ಕೊಬ್ಬರಿಯನ್ನು ಸಹಿತ ಸ್ವಲ್ಪ ತರಿಯಾಗಿ ರುಬ್ಕೊ ಪುಡಿ ಮಾಡ್ಕೊಳ್ತಾನೆ ಅದನ್ನು ಸಹ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಎಲ್ಲವನ್ನು ನಾನೀಗ ಮಿಕ್ಸ್ ಮಾಡಿದ್ದು ರೆಡಿ ಪುಡಿ ಇದೆ ಇನ್ನು ಬೆಲ್ಲದ ಪಾಕ ಮಾಡಿ ನೇರವಾಗಿ ಇದನ್ನು ಮಿಕ್ಸ್ ಮಾಡೋದು ಬೆಲ್ಲ ಈಗ ಮುಕ್ಕಾಲು ಕೆ ಜಿಯಷ್ಟು ತಗೊಂಡಿದ್ದೇನೆ ಒಂದು ದೊಡ್ಡ ಚಮಚೆಯಷ್ಟು ತುಪ್ಪ ಆಮೇಲೆ ಒಂದು ಐವತ್ತು ಎಮ್ ಎಲ್ ಅಷ್ಟು ನೀರು ಹಾಕಿ ಚೆನ್ನಾಗೆ ಕಲಸಿ ಅದನ್ನು ಕಾಯಿಲಿಕ್ಕೆ ಇಟ್ಟಿದ್ದೇನೆ ಸುಮಾರು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಅದು ಚೆನ್ನಾಗೆ ಕರಗಿ ಪಾಕ ಆಗುವಾಗ ಪಾಕ ಬಂದಿದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಸಣ್ಣ ಪ್ಲೇಟ್ ಅಥವಾ ಗಿಂದಲ್ನಲ್ಲಿ ನೀರನ್ನು ತಗೊಂಡು ಸಣ್ಣ ಒಂದು ಸ್ವಲ್ಪ ಕರಗಿದ ಈ ಪಾಕ ಬರ್ತಾ ಇರುವಂತಹ ಬೆಲ್ಲವನ್ನು ಹಾಕಿ ನೋಡಬೇಕು ನೀರಲ್ಲಿ ಅದು ಕರಗದೆ ಇದ್ದರೆ ಗಂಟಾಗಿ ದುಂಡಕ್ಕೆ ಬೌಲಾದರೆ ಪಾಕ ಆಗಿದೆ ಅಂತೆ ಈಗ ಹಾಗೆ ಆಗಿದೆ ಪಾಕ ಸೊ ನೇರವಾಗಿ ನಾನು ಆ ಪುಡಿಯನ್ನು ಹಾಕ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಿಸೋದು ಭಾಳ ಮುಖ್ಯ ಇಲ್ಲಿ ಪುಡಿ ಎಲ್ಲ ಈ ಪಾಕದಲ್ಲಿ ಚೆನ್ನಾಗಿ ಮಿಕ್ಸಾಗಿ ಬರಬೇಕು ಸೊ ಸ್ವಲ್ಪ ಸ್ವಲ್ಪ ಬೇಕಾದರೆ ಹಾಕ್ಕೊಂಡು ಕಲಿಸ್ತಾ ಹೋಗ್ಬೋದು ಈಗ ನೋಡಿ ಉಳಿದದ್ದನ್ನು ಹಾಕ್ಕೊಂಡೆ ಆಮೇಲೆ ಚೆನ್ನಾಗಿ ಪ್ರತಿಯೊಂದು ಅಂಶವೂ ಅದರಲ್ಲಿ ನೆಂದು ಮೆತ್ತಗಾಗಿ ಬಾಲ್ ಹಾಗೆ ಆಗಬೇಕು ಸೊ ನೋಡಿ ಈಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ತಾ ಇರ್ಬೋದು ಈಷ್ಟು ಪ್ರಮಾಣದಲ್ಲಿ ಬಂದರೆ ಮಾತ್ರ ಉಂಡೆ ದುಂಡಕ್ಕೆ ಚೆನ್ನಾಗಿ ಆಗ್ತದೆ ಒಂದು ಮೂರ್ನಾಲ್ಕು ನಿಮಿಷವಾದರೂ ತಣಿಸಲಿಟ್ಟು ನಾನೀಗ ಉಂಡೆ ಮಾಡ್ತಾ ಇದ್ದೇನೆ ಆದರೂ ಬಿಸಿಯಾಗಿರ್ತದೆ ಎರಡೂ ಕೈ ಕೆಂಪಾಕೋದನ್ನು ನೀವು ಕಾಣ್ತಾ ಇದ್ದೀರಿ ಸೊ ಆದರೂ ಇಷ್ಟು ಬಿಸಿ ಇದ್ದಾಗಲೇ ಕಟ್ಟಿದ್ರೆ ಮಾತ್ರ ಉಂಡೆ ಆಗ್ತದೆ ಇಲ್ಲದಿದ್ದರೆ ಪುಡಿ ಬರ್ತಾ ಬರ್ತಾ ಅದು ತಣ್ಣಕ್ಕಾಗ್ತಾ ಹೋದಂತೆ ಪುಡಿ ಪುಡಿ ಆಗಿ ಹೋಗುತ್ತೆ ಸೊ ಅದಕ್ಕೆ ಆದಷ್ಟು ಬಿಸಿ ಇರುವಾಗಲೇ ಆ ಕೈಯಿಂದ ಈ ಕೈ ಈ ಕೈಯಿಂದ ಆ ಕೈ ಅಂಥೇಳಿ ಆ ಉಂಡೆಯನ್ನು ಕಟ್ಟಿ ಬೇಗ ಬೇಗ ಕಟ್ಟಿ ಮುಗಿಸ್ಬೇಕು ಬಿಳಿ ಎಳ್ಳಿನ ಉಂಡೆಗಿಂತ ಈ ಕಪ್ಪು ಎಳ್ಳಿನ ಉಂಡೆ ಏನೋ ವಿಶೇಷ ಟೇಸ್ಟು ಭಾಳ ಟೇಸ್ಟ್ ಆಗುತ್ತೆ ನೋಡೋಕ್ಕೆ ಚೆನ್ನಾಗಿರಲ್ಲ ಕಪ್ಪು ಉಂಡೆ ಅಂತೇಳಿ ಮಕ್ಕಳು ತಿನ್ನಲ್ಲ ಅಂತಾರೋ ಏನೋ ಆದರೆ ಇದರಷ್ಟು ಆರೋಗ್ಯಕರ ಬಿಳಿ ಎಳ್ಳಲ್ಲ ಇದು ಭಾಳಷ್ಟು ಕ್ಯಾಲ್ಸಿಯಂ ಪ್ರಮಾಣವನ್ನು ಹೊಂದಿರುತ್ತೆ ಹಾಗಾಗಿ ಈ ಉಂಡೆ ಎಲ್ಲ ವರ್ಗದವರೆಗೂ ಭಾಳನೇ ಒಳ್ಳೆಯದು ಈಗ ಮುಗಿತಾ ಬಂತು ಒಂದು ಸ್ವಲ್ಪ ಉಳಿದಿದೆ ನೋಡಿ ಲಾಸ್ಟ್ ಅಂಶವೂ ಸಹಿತ ಒಂದು ಸ್ವಲ್ಪವೂ ಬಾಂಡಲೆಯನ್ನು ಅದು ಸ್ಟಿಕ್ಕಾಗಿ ಉಳ್ಕೊಳ್ಳಲ್ಲ ಕರೆಕ್ಟಾದ ಪಾಕ ಆದರೆ ಇಷ್ಟು ಚೆನ್ನಾಗಿ ಉಂಡೆ ಆಗ್ತದೆ ನಾನು ನೋಡಿ ಈಗ ರೀಮೇಕ್ ಮಾಡ್ತಾ ಇದ್ದೇನೆ ಮತ್ತೊಮ್ಮೆ ಅದನ್ನು ದುಂಡಿಗೆ ಇದ್ದೇನೆ ಸೊ ತಣ್ಣಗಾದ ಮೇಲೆ ಅದು ಕರೆಕ್ಟಾದ ಶೇಪಿಗೆ ಬಂದಿರುತ್ತೆ ಸರಿ ಹಾಗಿದ್ರೆ ನಿಮಗೆ ವಿಡಿಯೋ ಇಷ್ಟವಾದಲ್ಲಿ ನಾ ಪ್ರತಿ ಬಾರಿ ಕೇಳುವಂತೆ ಒಂದು ಲೈಕನ್ನು ಕೊಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್